ಅಣ್ಣೋರು ಸೂಪರ್ ಪೋಸ್ಟ್. ಒಂದ್ ಸ್ವಲ್ಪ ರೇಡಿಯೋ ಮಿಕ್ಸ್ ಮಾಡ್ಬಿಟ್ಟಿದ್ರೆ ಬಂಬಟ್ಟಲ್ವಾ. ರಾತ್ರಿ ನಿರ್ಜನವಾದ ಪ್ರದೇಶದಲ್ಲಿ ಎಲ್ಲೋ ನಾಯಿ ಬಗುಳುತ್ತಿರುವ ಶಬ್ದ. ಕ್ಯಾಪ್ಟನ್ ನೋಡ್ರು ಕ್ಯಾಪ್ಟನ್. ಹೋಗುವೀರಾ ಸೋದರರೇ? ನಮ್ ತಂಗಿತ್ತು ಸೋನು. ಹೌದು ಹೌದು. ಅಲ್ಲೇನ್ ಮಾಡ್ತಿದ್ದ ಇಳಿ ಕೆಳಗಡೆ? ಆ ಕಡೆ ಅಲ್ಲ, ಕಡೆ ಈ ಕಡೆ. ಲೇ ಮೋಹನ, ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ? ನೀವೇನ್ ಮಾಡ್ಬೇಕು ಅಂತಿದ್ದೀರಾ? ಅದೇ, ನಾವು ಚಿತ್ರೀಕರಣ ನೋಡಲು ಹೋಗ್ತಿದ್ದೇವೆ. ನಾನು ಬರ್ತೀನಿ. ನಿನ್ ತಲೆ ಶೂಟಿಂಗ್ ಬಗ್ಗೆ ನಿನ್ಗೇನ್ ಗೊತ್ತು? ಗೊತ್ತಿಲ್ಲ, ಅದ ತಿಳ್ಕೊತೀನಿ. ಇಲ್ಲ ರೋಡ್ ಡಾಕ್ಟರ್ ಹೇಳ್ತೀನಿ. ಬೇಡ, ನಮ್ ಜೊತೆಗೆ ಬಾ. ಅಯ್ಯ ಕ್ಯಾಪ್ಟನ್, ವಾರ್ಡಿನ ಬೀಗನು ಕೀಲಿನೂ ಇಲ್ಲೇ ತಂದ್ಬಿಡಿದೀನಿ. ಅಯ್ಯೋ ಎಂತ ಕೆಲಸ ಮಾಡ್ಬಿಟ್ಟು ಕೊಡೋ ವಾಪಸ್ ಕೊಟ್ಟು. ಕೂದ್ಲ ಜೊತೆ ಬುದ್ಧಿನೂ ಹೋಗ್ಬಿಟ್ಟಿದೆ, ಹೋದ್ರೆ ವಾಪಸ್ ಬರಕಾಗತ್ತೇನ್ರಿ? ಬನ್ರಿ. ಇಳಿರಿ, ಬೇಗ ಇಳಿರಿ. ಇದೇ ಲಾಸ್ಟ್ ಆಫ್, ಇಳ್ಕೊಳ್ರಿ. ಮೊದಲು ನೀವು ಇಳಿರಿ, ಆಮೇಲೆ ನಾವು ಇಳಿತೀವಿ. ಬಸ್ ಕಂಡಕ್ಟರ್ ನಾನು, ಇಳ್ಕೊಳ್ಬೇಕಾದ್ದು ನೀವು. ಇಳ್ಕೊಳ್ಳಿ ಹಂಗಾರೆ, ಮೊದಲು ಡ್ರೈವರ್ ನಿಲ್ಸಿ ಆಮೇಲೆ ನಾವು ಇಳಿತೀವಿ. ಯೋ ಬಾಯಿ ಮುಚ್ಕೊಂಡು ಇಳಿರಯ್ಯ, ಒಳ್ಳೆ ತಲೆ ಕಟ್ಟೋ ಸವಾಸ ಆಯ್ತು. ಅಲ್ಲಿ ನಿಮ್ಗೇನ್ ಕೆಲಸ? ಶೂಟಿಂಗ್ ನೋಡ್ಬೇಕು. ಯಾವ ಅಣ್ಣ ಅವರು? ನಮ್ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಣ್ಣ. ಅವ್ರದ್ದು ಯಾವ್ದು ಶೂಟಿಂಗ್ ನಡೀತಾ ಇಲ್ವಲ್ಲ? ನಾನು ಪೇಪರ್ ನಲ್ಲಿ ಓದ್ತೆ ಅವ್ರದ್ದು ಭಕ್ತ ಅಂಬರೀಷ್ ಪಿಕ್ಚರ್ ಶೂಟಿಂಗ್ ನಡೀತಾ ಇದೆ ಅಂತಿತ್ತು. ಅಲ್ರಿ ಯಜಮಾನ್ರೆ, ಆ ಪಿಕ್ಚರ್ ಶೂಟಿಂಗ್ ನಿಲ್ಸಿ ಎರಡು ವರ್ಷ ಆಯ್ತು, ನೀವ್ ಈಗ ಬರ್ತಾ ಇದೀರಲ್ರಿ. ನೀವ್ ಓದಿದ್ದು ಎರಡು ವರ್ಷ ತಾಳೆ ಪೇಪರ? ಮತ್ತಿನ್ನೇನು, ದಿವಸ ಒಂದೊಂದು ಪೇಪರ್ ತಂದು ಕೊಡ್ತಾರ? ಧರ್ಮ ಅಣ್ಣ, ಬೆಳಗ್ಗೆ ಫಸ್ಟ್ ಟ್ರಿಪ್ ಎಷ್ಟೊತ್ತಿಗೆ? 6 ಗಂಟೆಗೆ. ಯಾಕಂದ್ರೆ ಬೆಳಿಗ್ಗೆ ಇದೇ ಬಸ್ ನಲ್ಲಿ ವಾಪಸ್ ಹೋಗ್ಬೇಕು. ಇಲ್ಲೇ ಮಲಗಬಹುದಾ? ರೇ ಸ್ವಾಮಿ, ಬಸ್ ಅಲ್ಲಿ ಮಲ್ಕೊಳಕ್ ಬಿಡಕ್ಕಿಲ್ಲ, ಡಿಪೋಗ್ ಹೋಗ್ಬೇಕು. ದಯವಿಟ್ಟು ಇಳ್ಕೊಳ್ಳಿ. ಏನ್ ಮಾಡೋದು ನಿನಗೆ? ರೈಟ್ 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 ಬಾಯ್ಸ್, ಬೆಳಿಗ್ಗೆ ಇದೇ ಬಸ್ ಪ್ರಧಾನ ಮಾಡ್ಕೊಳ್ಳಿ. ದೊಡ್ಡ ಮನೆಯವರೇ, ನಿಮ್ ಮಗ ಖಂಡಿತ ಪೈಲ್ವನ್ರೆ. ನಿಮ್ ಮಗ ಬುದ್ಧಿವಂತ, ಚಿಂತೆ ಮಾಡ್ಬಿಡಿ, ವಾಪಸ್ ಬಂದೇ ಬರ್ತಾನೆ. ಏನ್ ಬರ್ತಾನ, ಏನ್ ಬರ್ತಾನ? ಇದ್ದೊಬ್ಬಗನ ಹುಚ್ಚು ಬಿಡಿಸಿದಂತ ಆಸ್ಪತ್ರೆ ಸೇರಿಸಿದ್ರೆ ಆಸ್ಪತ್ರೆ ಬಿಟ್ಟು ಹೋಗಿ ಮಾಡಿರ ನೀವು. ಅದ್ಯಾಕೆ ಹಂಗಾಡಿರಿ ಪೈಲ್ವನ್ರೆ? ಏನ್ ಬಾಡಿ, ಏನ್ ಪರ್ಸನಾಲಿಟಿ, ಏನ್ ಮೀಸೆ ಅಲ್ರಿ. ನೀವು ಒಂದು ಬಿಟ್ರೆ ಮೈ ಮೇಲೆ ಬಿದ್ದು ಬರ್ತಾರೆ ಹೆಣ್ ಕೊಡಕ್ಕೆ. ಜೈ ಅಂತ ಬಿಡಿ ನೀವು. ಇನ್ನೊಂದ್ ವರ್ಷದೊಳಗೆ ಉಸ್ತಾದ ಮಗ ಹುಟ್ಟು ಬರ್ತಾನೆ. ನನ್ನ ಮಗನ, ನನ್ನ ಮಗ ತಪ್ಪಿಸ್ಕೊಂಡು ಹೋಗೋದಂತ ನಾನ್ ಚಿಂತೆ ಮಾಡ್ತಾ ಇದ್ರೆ ಇವ ಪಕ್ಕಕ್ಕೊಂದು ಹೆಂಡತನ್ ಕುಂಡಿಸ್ತಾನಂತ ಜೋಗಳು ಆಡೋದಕ್ಕ. ರೀ ಡಾಕ್ಟ್ರ, ಇನ್ ಇಪ್ಪತ್ನಾಲ್ಕು ಗಂಟೆ ಒಳಗೆ ನನ್ನ ಮಗ ನನಗ್ಬೇಕು, ನನ್ನ ಮೌನ್ಯ ಬೇಕು. ಇಲ್ಲ ಅಂದ್ರೆ ಇಬ್ರು ಕೈಗೂ ಕೋಳ ತೋರಿಸ್ಬಿಟ್ಟ. ಈಗಲಾ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗ್ತೀನಿ. ವಿಗ್ರಹ ಕಳುವಿನ ಪ್ರಕರಣ, ಪೊಲೀಸರ ವೈಫಲ್ಯ. ಕಳೆದ 10 ವರ್ಷಗಳ ಹಿಂದೆ ಮ್ಯೂಸಿಯಂ ನಿಂದ ಕಳುವಾದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ದೇವತೆಯ ವಿಗ್ರಹವನ್ನು ಪತ್ತೆ ಮಾಡುವಲ್ಲಿ ಪೊಲೀಸರು ಫೇಲಾಗಿದ್ದಾರೆ. ಇದು ಪಾಯಿಂಟ್ ಪೈಲ್ವಾನ್ ರೇ. ಪೊಲೀಸ್ನವ್ರಿಗೆ ಜೀವ ಇಲ್ದೇ ಇರೋ ವಿಗ್ರಹನೇ ಹಿಡಿಯಕ್ ಆಗಿಲ್ಲ ಅಂದ್ಮೇಲೆ ಜೀವಂತವಾಗಿರೋ ವಿಗ್ರಹ ನಿಮ್ಮ ಮಗನ ಹಿಡಿಯಕ್ ಆಗತ್ತಾ? ಆಗದಿಲ್ಲ. ನಿಮ್ ಪೇಡ್ ದಾಣೆ ಹಿಡಿಯಕ್ ಆಗಕ್ಕಿಲ್ಲ. ಹೌದು, ಬೇಕಾದ್ರೆ ಇವನ್ನ ಜೊತೆ ಕರ್ಕೊಂಡು ಹೋಗಿ, ನಿಮ್ ಮಗನ್ ಹುಡ್ಕೊಡ್ತಾನೆ. ಲೇ, ನೀನ್ ನನ್ ಜೊತೆ ಬಂದು ನನ್ನ ಮಗನ್ ಹುಡ್ಕಕ್ಕ ಸಹಾಯ ಮಾಡ್ಬೇಕು. ನೀನ್ ಬರಲಿಲ್ಲ ಅಂದ್ರೆ ಮಗನ ಅಂತ ಒಂದ್ ದೋಬಿ ಶಾಟ್ ಹಾಕದೆ ಅಂದ್ರೆ ಒಂಟ್ ಕಾಲ್ ಮಠ ಸೇರ್ಕೋಬೇಕು ನೀನು. ನಡಿಯಲಿ ನಡಿಯಲಿ.